ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಎಸ್ಎಸ್ಸಿಯಿಂದ ಹೊಸ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಜೊತೆಗೆ ನೋಡ್ರಿ ಏನಾದರೂ ಅಪ್ಲೋಡ್ ಮಾಡೋದಿದ್ರೆ ಎಸ್ಎಸ್ಸಿ ಅವರು ಎಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ಅಪ್ಲೋಡ್ ಅನ್ನ ಮಾಡ್ತಾರೆ ಸೊ ಈ ನೋಟಿಸ್ ಇರೋದು ಯಾವ್ದಪ್ಪ ಅಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಅಂಡ್ ಡಿ ಎಕ್ಸಾಮಿನೇಷನ್ ಅವರು ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 2/8/2023 ಸ್ಟಾರ್ಟ್ ಆಗುತ್ತೆ 23/8/2023 ಎಂಡ್ ಆಗುತ್ತೆ ಅದೇ ತರ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಕ್ಕೆ ಇರುವಂತ ಕೊನೆಯ ದಿನಾಂಕನು ಕೂಡ ಏನಪ್ಪಾ ಅಂದ್ರೆ 23/8/2023 ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಲ್ಲಿ ನೀವು ಏನಾದರೂ ಕರೆಕ್ಷನ್ಸ್ ಮಾಡಬೇಕಾದ್ರೆ ಆ ಕರೆಕ್ಷನ್ ಗಿರುವಂತ ಸಮಯ 24/8/2023 25/8/2023 ಜೊತೆಗೆ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ 2/10/2023 ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 1 ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಲ್ಲಿ 25 ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಸ್ ಅಲ್ಲಿ 2 ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಲ್ಲಿ 1 ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್ ಅಲ್ಲಿ 5 ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಆಮೇಲೆ ಏನಪ್ಪಾ ಅಂದ್ರೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಲ್ಲಿ 1 ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ 11 ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ 30 ಇದಾದ್ಮೇಲೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ನ್ಯಾಷನಲ್ ಗ್ಯಾಲರಿ ಅಲ್ಲಿ 2 ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಲ್ಲಿ 11 ಒಟ್ಟು 93 ಇದು ಏನಪ್ಪಾ ಅಂದ್ರೆ ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಹುದ್ದೆಗಳು ಅದೇ ನೋಡ್ರಿ ಗ್ರೂಪ್ ಡಿ ಹುದ್ದೆಗಳನ್ನ ಗ್ರೇಡ್ ಡಿ ಹುದ್ದೆಗಳನ್ನ ನೋಡೋದಾದ್ರೆ ಬ್ರಾಡರ್ ರೋಡ್ ಆರ್ಗನೈಸೇಷನ್ ಅಲ್ಲಿ ನೋಡ್ರಿ 26 ಬ್ಯೂರೋ ಆಫ್ ಇಂಡಿಯನ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ 2 ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನೋಡ್ರಿ 392 ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ 4 ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಲ್ಲಿ 6 ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ 25 ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಸ್ ಅಲ್ಲಿ 1 ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಲ್ಲಿ 423 27 ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಲ್ಲಿ 1 ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ 5 ನೆಕ್ಸ್ಟ್ ನೋಡ್ರಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ 9 ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ಸ್ ಅಲ್ಲಿ 3 ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಲ್ಲಿ 28 ಡೈರೆಕ್ಟ್ ಜನರಲ್ ಆಫ್ ಏರೋನಾಟಿಕಲ್ ಡೈರೆಕ್ಟರೇಟ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಲ್ಲಿ 4 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿ 3 ಆಮೇಲೆ ನೋಡ್ರಿ ಸಿವಿಲಿಯನ್ ಮ್ಯಾನ್ ಪವರ್ ಪ್ಲಾನಿಂಗ್ ಅಂಡ್ ರಿಕ್ರೂಟ್ಮೆಂಟ್ ಅಲ್ಲಿ 48 ಆಮೇಲೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಅಲ್ಲಿ ನೋಡ್ರಿ 2 ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ಯಾವ್ದಿಲ್ಲ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲಿ 3 ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ 16 ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಲ್ಲಿ 1 ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ 3 ಇದಾದ್ಮೇಲೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ 8 ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಲ್ಲಿ 13 ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಲ್ಲಿ 3 ಇದಾದ್ಮೇಲೆ ಎಂಇಎಸ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ನೋಡ್ರಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 4 ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಡ್ಮಿನ್ 3 ಇದಾದ್ಮೇಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 11 ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ 16 ಮಿನಿಸ್ಟ್ರಿ ಆಫ್ ರೈಲ್ವೆ 6 ಮಿನಿಸ್ಟ್ರಿ ಆಫ್ ಟೂರಿಸಂ 11 ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ 1 ನ್ಯಾಷನಲ್ ಕಮಿಷನ್ಸ್ ಫಾರ್ ಶೆಡ್ಯೂಲ್ಡ್ ಅಲ್ಲಿ 2 ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ಸ್ ಅಲ್ಲಿ 5 ನ್ಯಾಷನಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅಲ್ಲಿ 4 ಆಫೀಸ್ ಡೆವಲಪ್ಮೆಂಟ್ ಕಮಿಷನ್ಸ್ ಅಲ್ಲಿ 16 ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದಲ್ಲಿ 2 ಒಟ್ಟು 1114 ಹುದ್ದೆಗಳು ಪ್ಲಸ್ ನೋಡ್ರಿ ಇಲ್ಲಿ 93 ಹುದ್ದೆಗಳು 93 ಪ್ಲಸ್ ಏನಪ್ಪ ಅಂದ್ರೆ 1114 ಹುದ್ದೆಗಳು ಒಟ್ಟು 1227 ಹುದ್ದೆಗಳಿಗೆ ಇಲ್ಲಿ ಕಾನ್ಫರ್ಮ್ ಅನ್ನ ಮಾಡಿದ್ದಾರೆ ಜೊತೆಗೆ ನೋಡ್ರಿ ರಿಸರ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ರಿಸರ್ವೇಷನ್ಸ್ ಇದೆ ಏನಂತೇಳಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯನ ನೋಡೋಣ ವಯೋಮಿತಿನ ನೋಡೋದಾದ್ರೆ ನೋಡ್ರಿ ಏಜ್ ಲಿಮಿಟ್ ಅದು ಕೂಡ 1/8/2023 ಪ್ರಕಾರ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗಳಿಗೆ ನಿಮ್ಮ ವಯೋಮಿತಿ ಏನಂದ್ರೆ 18-30 ವರ್ಷ ಇರಬೇಕು ಅದು 1/8/2023 ವರೆಗೂ ಅಂದ್ರೆ ನಿಮ್ಮ ಜನ್ಮ ದಿನಾಂಕ ನೋಡ್ರಿ 2/8/1993 1/8/2005 ಇರಬೇಕಾಗತ್ತೆ ಅದೇ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗಳಿಗೆ ನೋಡ್ರಿ ವಯೋಮಿತಿ 18-27 ವರ್ಷ ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1996 1/8/2005 ಇರಬೇಕಾಗತ್ತೆ ಇದ್ರ ಜೊತೆಗೆ ನೋಡ್ರಿ ಸರ್ಟನ್ ಕ್ಯಾಟಗರೀಸ್ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಇನ್ ಕೇಸ್ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ ಓಬಿಸಿ ಕ್ಯಾಟಗರಿಗೆ ಸೇರಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ ಆಮೇಲೆ ವಿಕಲಚೇತನರಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಮಾಜಿ ಸೈನಿಕರಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ
ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಕನಿಷ್ಠ ವಿದ್ಯಾರ್ಹತೆ ಏನಿರ್ಬೇಕು ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಟ್ 12th ಸ್ಟ್ಯಾಂಡರ್ಡ್ ಆರ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಅಂದ್ರೆ ನೋಡ್ರಿ, ಜಸ್ಟ್ ನೀವೇನಪ್ಪ ಅಂದ್ರೆ 12th ಎಕ್ಸಾಮಿನೇಷನ್ ಅಥವಾ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಇಲ್ಲಿ ವಿದ್ಯಾರ್ಹತೆ ಇರೋದೇನಂದ್ರೆ ನೀವು ಪಿ ಯು ಸಿ ಪಾಸ್ ಆದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ಹೌ ಟು ಅಪ್ಲೈ, ಯಾವ ತರ ನಂಗೆ ಅಪ್ಲಿಕೇಶನ್ ಫೀಸ್ ಅನ್ನ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು, ಫೀಸ್ ಅನ್ನ ತುಂಬಬೇಕಂದ್ರೆ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಎಸ್ ಎಸ್ ಸಿ ಹೆಡ್ ಕ್ವಾರ್ಟರ್ಸ್, ದಟ್ ಇಸ್ https://ssc.nic.in. ಫಾರ್ ಡೀಟೇಲ್ ಇನ್ಸ್ಟ್ರಕ್ಷನ್ ಪ್ಲೀಸ್ ರೆಫರ್ ಟು ದ ಅನೆಕ್ಷರ್ 3 ಅಂಡ್ ಅನೆಕ್ಷರ್ 4 ಆಫ್ ದಿಸ್ ನೋಟಿಸ್. ಅಂದ್ರೆ ನೋಡ್ರಿ, ಅಪ್ಲಿಕೇಶನ್ಸ್ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಆನ್ಲೈನ್ ಮೋಡಲ್ಲೇ ಹಾಕ್ಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಹೆಡ್ ಕ್ವಾರ್ಟರ್ ಅಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ಅಲ್ಲೇ ಹಾಕ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ಒನ್ ಟೈಮ್ ಅಪ್ಲಿಕೇಶನ್ಸ್ ನ ಯಾವ ತರನೇ ಕೊಡಬೇಕು ಮತ್ತೆ ಡೀಟೇಲ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಎನೆಕ್ಷರ್ 3 ಮತ್ತೆ ಎನೆಕ್ಷರ್ 4 ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಯಾವ ತರನಾಗ ಮಾಡ್ಬೇಕು ಅನ್ನೋದ ನೆನಪ ಅಂದ್ರೆ ಎನೆಕ್ಷರ್ 3 ಎ ಮತ್ತೆ ಎನೆಕ್ಷರ್ 4 ಅಲ್ಲಿ ಅಟ್ಯಾಚ್ ಅನ್ನ ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರೋದು 23/8/2023. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ಪಿ ಫೇಯಬಲ್ 100 ರುಪೀಸ್ ಓನ್ಲಿ. ವುಮನ್ ಕ್ಯಾಂಡಿಡೇಟ್ಸ್, ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂಡ್ ಎಕ್ಸರ್ವಿಸ್ ಮ್ಯಾನ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಆರ್ ಎಕ್ಸಾಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್. ಅಂದ್ರೆ ನೋಡ್ರಿ, ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಅಂದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದ್ರಿಂದ ವಿನಾಯಿತಿನ ಕೊಟ್ಟಿರ್ತಾರೆ. ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗತ್ತೆ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಅಲ್ಲೇ ಪೇ ಮಾಡಬೇಕಾಗತ್ತೆ. ಅದನ್ನು ಕೂಡ ಏನಪ್ಪ ಅಂದ್ರೆ ಬಿಎಂ ಯುಪಿಐ, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಕಾರ್ಡ್, ಮಾಸ್ಟ್ರಿಯೋ, ರೂಪೇ, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಪೇ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ ಇರುವಂತಹ ಸಮಯಾವಕಾಶ 24/8/2023 25/8/2023. ಈ ಕರೆಕ್ಷನ್ ಗೋಸ್ಕರ ನೋಡ್ರಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಚಾರ್ಜಸ್ 200-500 ರೂಪಾಯಿವರೆಗೂ ಚಾರ್ಜಸ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ನೋಡೋಣ. ಕರ್ನಾಟಕದ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೇನಿರುತ್ತಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ನೋಡ್ರಿ, ಕರ್ನಾಟಕ ರಿಲೇಟೆಡ್ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಇದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ www.ssckr.kr.nic.in ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡೋಣ. ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತಂದ್ರೆ ಎಕ್ಸಾಮಿನೇಷನ್ ನೋಡ್ರಿ 3 ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲೇ ಪೇಪರ್ ಅಲ್ಲಿ 3 ಪಾರ್ಟ್ಗಳಿರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಇಂದ ನಿಮ್ಗೆ ನೋಡ್ರಿ 100 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ಗೆ. ಒಟ್ಟು 200 ಕ್ವಶನ್ಸ್, 200 ಮಾರ್ಕ್ಸ್. ಡ್ಯೂರೇಷನ್ ಬಂದು 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಕ್ವಶನ್ ಪೇಪರ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರುತ್ತೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಮಾರ್ಕಿಂಗ್ ಈಕ್ವಲ್ 1/3 ಆಫ್ ದ ಕ್ವಶನ್ ಮಾರ್ಕ್ ಅಲೋಟ್ ಟು ದಟ್ ಕ್ವಶನ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಅಂದ್ರೆ ನೋಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದರ 1/3 ಭಾಗದಷ್ಟು ಅಂಕಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಡಿತಗಳನ್ನ ಕಳಿಸ್ತಾರೆ. ಹಾಗಾಗಿ ನೋಡ್ರಿ, ಯಾರಾದ್ರೂ ಉತ್ತರಗಳನ್ನ ಹಾಕದಿದ್ರೆ, ಇನ್ ಕೇಸ್ ನಿಮ್ಗೇನಾದ್ರೂ ಅದು ಕರೆಕ್ಟ್ ಆಗಿಲ್ಲ ಅಂದ್ರೆ, ಕರೆಕ್ಟ್ ಆಗಿದ್ರೆ ಮಾತ್ರ ಉತ್ತರವನ್ನ ಹಾಕ್ರಿ. ನಿಮ್ಗೇನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಅಟೆಂಪ್ಟ್ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 1/3 ಭಾಗದಷ್ಟು ಅಂಕಗಳನ್ನ ಇಲ್ಲಿ ಕಡಿತಗೊಳಿಸ್ತಾರೆ. ಆಮೇಲೆ ನೋಡ್ರಿ, ಇಲ್ಲಿ ಸಿಲೆಬಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಸಿಲೆಬಸ್ ಅನ್ನು ಕೂಡ ನೋಡ್ಕೊಂಡ್ಬಿಡ್ರಿ. ಇದಾದ್ಮೇಲೆ ನೋಡ್ರಿ, ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಫಿ ಅಂತ ತಗೊಳ್ತಾರೆ. ಸೊ ಸ್ಕಿಲ್ ಟೆಸ್ಟ್ ಏನ್ ತಗೊಂತಾರೆ ಅಂದ್ರೆ, ಕ್ಯಾಂಡಿಡೇಟ್ಸ್ ಫಾರ್ ಶಾರ್ಟ್ ಲಿಸ್ಟೆಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ದ ಸ್ಕಿಲ್ ಟೆಸ್ಟ್ ಫಾರ್ ಸ್ಟೆನೋಗ್ರಫಿ. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಒನ್ ಡಿಕ್ಟೇಷನ್ ಫಾರ್ 10 ಮಿನಿಟ್ಸ್ ಇನ್ ಇಂಗ್ಲಿಷ್ ಆರ್ ಹಿಂದಿ ಆಸ್ ಅಪ್ಟೆಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಟ್ ದ ಸ್ಪೀಡ್ ಆಫ್ 100 words per minute ಫಾರ್ ದ ಪೋಸ್ಟ್ ಆಫ್ ಸ್ಟೆನೋಗ್ರಫರ್ ಗ್ರೇಟ್ ಸಿ ಅಂಡ್ 80 words per for the post of grade D. ದ ಮ್ಯಾಟರ್ ವಿಲ್ ಹ್ಯಾವ್ ಟು ಬಿ ಟ್ರಾನ್ಸ್ಕ್ರಿಪ್ಟೆಡ್ ಆನ್ ಕಂಪ್ಯೂಟರ್. ದ ಟ್ರಾನ್ಸ್ಕ್ರಿಪ್ಷನ್ ಟೈಮ್ ಇಸ್ ಆಸ್ ಫಾಲೋಸ್. ಅಂದ್ರೆ ನೋಡ್ರಿ, ಯಾವೆಲ್ಲ ಅಭ್ಯರ್ಥಿಗಳೇನಪ್ಪ ಅಂದ್ರೆ ಈ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಶಾರ್ಟ್ ಲಿಸ್ಟ್ ಆಗಿರ್ತಲ್ಲ ಅವರಿಗೆ ಕೌಶಲ್ಯ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ. ಈ ಕೌಶಲ್ಯ ಪರೀಕ್ಷೆನ ತೆಗೆದುಕೊಳ್ಬೇಕಾದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಯಾವ್ದಕ್ಕೆ ಸ್ಟೆನೋಗ್ರಫಿ ಮಾಡ್ತಿದ್ರ ಅಂದ್ರೆ ಹಿಂದಿ ಭಾಷೆಗೆ ಮಾಡ್ತಿದ್ರೆ, ಇಂಗ್ಲಿಷ್ ಭಾಷೆಗೆ ಮಾಡ್ತಿದ್ರಲ್ಲ ಅದನ್ನ ಮೆನ್ಷನ್ ಮಾಡಬೇಕು. ಅದೇ ಭಾಷೆ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೆನೋಗ್ರಫಿನ ಕೌಶಲ್ಯ ಪರೀಕ್ಷೆನ ತೆಗೆದುಕೊಳ್ತಾರೆ. ಸೊ ನೋಡ್ರಿ, 10 ನಿಮಿಷದವರೆಗೆ ನಿಮ್ಗೆ ಡಿಕ್ಟೇಷನ್ ಅನ್ನ ಮಾಡ್ತಾರೆ. ಇದನ್ನ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಕಂಪ್ಯೂಟರ್ ಅಲ್ಲಿ
ಟ್ರಾನ್ಸ್ಕ್ರಿಪ್ಷನ್ ಅನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಸೆಲೆಕ್ಟ್ ಆಗಬೇಕಂದ್ರೆ ನೀವು ಪ್ರತಿ ನಿಮಿಷಕ್ಕೆ ಕನಿಷ್ಠ 100 ಶಬ್ದಗಳನ್ನು ಟೈಪ್ ಮಾಡಬೇಕಾಗುತ್ತೆ. ಅದೇ ಗ್ರೇಡ್ ಡಿ ಹುದ್ದೆಗೆ ಸೆಲೆಕ್ಟ್ ಆಗಬೇಕಾದ್ರೆ ಪ್ರತಿ ನಿಮಿಷಕ್ಕೆ ಕನಿಷ್ಠ ನೀವು 80 ಪದಗಳನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇಂಗ್ಲಿಷ್ ನೀವು ಪ್ರತಿ ನಿಮಿಷ ನಿಮಗೆ ಡ್ಯೂರೇಷನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಮಾಡಕ್ಕೆ 50 ನಿಮಿಷ ಸಮಯಾವಕಾಶವನ್ನು ಕೊಡ್ತಾರೆ. ಅದೇ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹಿಂದಿ ಭಾಷೆಗೆ 65 ನಿಮಿಷ ಟೈಮ್ ಅನ್ನು ಕೊಡ್ತಾರೆ. ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಇವರಿಗೆ ಕಂಪ್ಯೂಟರ್ಲಿ ಟ್ರಾನ್ಸ್ಕ್ರಿಪ್ಷನ್ ಮಾಡಕ್ಕೆ ಇಂಗ್ಲಿಷ್ ಅಲ್ಲಿ 40 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟರೆ, ಅದೇ ನೋಡ್ರಿ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹಿಂದಿ ಇವರಿಗೆ ಕಂಪ್ಯೂಟರ್ಲಿ ಟ್ರಾನ್ಸ್ಕ್ರಿಪ್ಷನ್ ಮಾಡಕ್ಕೆ 55 ನಿಮಿಷಗಳ ಕಾಲ ಸಮಯಾವಕಾಶವನ್ನು ಕೊಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ಇದ್ರ ಮೇಲೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಈ SSC ಇಂದ ಬಂದಿರುವಂತ ಹೊಸ ನೋಟಿಫಿಕೇಶನ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಅಲ್ಲಿ PDF ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥಿ ಕಾರ್ಯಕ್ರಮ. ಥ್ಯಾಂಕ್ ಯು.